ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ನಮ್ಗೆ ಜೀವನದಲ್ಲಿ ಕಷ್ಟ ಅನ್ನೋದು ತೀರಾ ಸಾಮಾನ್ಯ, ಹಾಗೆ ಕಷ್ಟಗಳನ್ನ ಕೊಡೋರು ಕೂಡ. ಆದ್ರೆ ನಾವು ಅವನ್ನೆಲ್ಲ ಮೆಟ್ಟಿ ನಿಂತ್ರೆ ಸಾಧಕರಾಗ್ತೀವಂತೆ, ಹೀಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಅದ್ರ ಬಗ್ಗೆ ಇವತ್ತು ಒಂದು ಚಂದದ ಕಥೆ ಹೇಳ್ತಾಳಂತೆ, ಬನ್ನಿ ಕೇಳ್ಕೊಂಡು ಬರೋಣ. ನಮ್ ಚಾರ್ಲಿ ಇದ್ದಾನಲ್ಲ ಮಕ್ಕಳ, ಆತನಿಗೆ ತುಂಬಾನೇ ಫ್ರೆಂಡ್ಸ್ ಇದ್ದಾರೆ. ಹಾಗೆ ಎಲ್ಲಾರ್ಗೂ ಅವರವರ ವಯಸ್ಸಿನ ಗೆಳೆಯರಿದ್ರೆ, ಚಾರ್ಲಿಗೆ ಎಲ್ಲ ವಯಸ್ಸವರು ಗೆಳೆಯರೇ. ಅವರಲ್ಲಿ ಸ್ವಲ್ಪ ಆತ್ಮೀಯ ಅಂದ್ರೆ ಗೋವಿಂದಪ್ಪ. ಆ ಗೋವಿಂದಪ್ಪಂಗೆ ಮಕ್ಕಳಿರ್ಲಿಲ್ಲ. ನಮ್ ತುಂಟ ಚಾರ್ಲಿಯನ್ನ ಕಂಡ್ರೆ ಆತಂಗೆ ತುಂಬಾನೇ ಇಷ್ಟ. ಅದಕ್ಕಾಗಿನೇ ಯಾವಾಗ್ಲೂ ಅವರಿಬ್ರು ಒಟ್ಟಿಗೆ ಇರ್ತಿದ್ರು. ಶಾಲೆ ರಜೆ ಇದೆ ಅಂದ್ರೆ ಸಾಕು, ಚಾರ್ಲಿ ಮತ್ತು ಗೋವಿಂದಪ್ಪ ಎಲ್ಲಿಯಾದ್ರೂ ಹೋಗ್ತಾ ಇದ್ರು. ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗೋದು ಅವರಿಗೆ ರೂಢಿಯಾಗಿತ್ತು. ಹಾಗೆ ಗೋವಿಂದಪ್ಪ ತುಂಬಾನೇ ಸಾತ್ವಿಕ ವ್ಯಕ್ತಿ. ಮೇಲಾಗಿ ಗೋವಿಂದಪ್ಪ ಅಂದ್ರೆ ದೊಡ್ಡ ಶ್ರೀಮಂತ ಬೇರೆ. ಆತನ ಹಳ್ಳಿಯಲ್ಲೇ ಆತ ಕೋಟ್ಯಾಧಿಪತಿ. ಅವನಿಗೆ ಸಾಕಷ್ಟು ಜಮೀನು ಇತ್ತು, ಮಕ್ಕಳ ದೊಡ್ಡದೊಂದು ಮನೆ ಇತ್ತು, ಮನೆ ತುಂಬಾ ಆಳು ಕಾಳುಗಳಿದ್ರು. ಆತನಿಗೆ ಇನ್ನೊಬ್ಬ ಗೆಳೆಯ ಇದ್ದ, ಅವನ ಹೆಸರು ನಾರಾಯಣ ಅಂತ. ನಾರಾಯಣನು ಆಗರ್ಭ ಶ್ರೀಮಂತನೇ. ಅವನಿಗೆ ಗೋವಿಂದಪ್ಪನೊಡನೆ ವ್ಯವಹಾರದೊಂದಿಗೆ ಸ್ನೇಹನೂ ಇತ್ತು. ಇಬ್ರು ತಮ್ಮ ತಮ್ಮ ವ್ಯವಹಾರಗಳನ್ನ ಮಾಡಿಕೊಂಡು ಸುಖವಾಗಿದ್ರು. ಒಂದ್ಸಾರಿ ಅದೇನಾಯ್ತು ಗೊತ್ತ ಮಕ್ಕಳ? ನಾರಾಯಣಂಗೆ ಅನೇಕ ಕಾರಣಗಳಿಂದ ವ್ಯಾಪಾರದಲ್ಲಿ ಭಾರಿ ನಷ್ಟವಾಯ್ತು. ಬದುಕು ಬೀದಿಗೆ ಬಿತ್ತು. ಎಲ್ಲ ಕಡೆ ಸಾಲ ಮಾಡೋಕ್ ಶುರು ಮಾಡ್ದ. ಆಗ ಆತ ಗೋವಿಂದಪ್ಪನನ್ನ ಭೇಟಿಯಾದ. ಸ್ನೇಹಿತನನ್ನ ಕಂಡೊಡನೆ ಗೋವಿಂದಪ್ಪ ಖುಷಿಯಿಂದ ಎದ್ದು ಬಂದ. ಆತಂಗೆ ತುಂಬಾ ಚೆನ್ನಾಗಿ ಸತ್ಕಾರ ಮಾಡ್ದ. ನಂತರ ಬಂದ ಕಾರಣವನ್ನ ಕೇಳ್ದ. ಆಗ ನಾರಾಯಣಪ್ಪ, ಗೆಳೆಯ, ನಾನೀಗ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ. ನನಗೆ ನಿನ್ನನ್ನು ಬಿಟ್ಟು ಇನ್ಯಾರೂ ಸಹಾಯ ಮಾಡಲಾರರು. ಬಡತನದಿಂದ ಬೆಂದಿದ್ದೀನಿ, ನೀನೇ ಕರುಣೆ ತೋರು ಅಂತ ಕೇಳ್ಕೊಂಡ. ಆಗ ಹಿಂದೆ ಮುಂದೆ ನೋಡಿದ ಗೋವಿಂದಪ್ಪ, ನಿನ್ನ ಕಷ್ಟ ಸಮಯದಲ್ಲಿ ಸಮಭಾಗಿ ನಾನು, ನನ್ನದೆಲ್ಲದರ ಅರ್ಧ ನಿನಗೆ ಕೊಡ್ತೀನಿ, ಚಿಂತೆ ಬೇಡ ಅಂತ ಹೇಳ್ದ. ನಂತರ ತನ್ನಲ್ಲಿದ್ದ 5 ಕೋಟಿ ಹಣದಲ್ಲಿ 2.5 ಕೋಟಿ ಹಣವನ್ನ ನಿಂತ ಜಾಗದಲ್ಲಿ ಕೊಟ್ಟುಬಿಟ್ಟ. ನಾರಾಯಣ ಸಂತೋಷದಿಂದ ತನ್ನೂರಿಗೆ ಮರಳಿ ಮತ್ತೆ ತನ್ನ ವ್ಯಾಪಾರ ಪ್ರಾರಂಭಿಸಿ ಹಣ ಗಳಿಸ್ದ. ಮತ್ತೆ ಈತ ತನ್ನ ಸಾಲವನ್ನೆಲ್ಲ ತೀರಿಸಿ ದೊಡ್ಡ ಶ್ರೀಮಂತನಾದ. ಇದಾಗಿ 1-2 ವರ್ಷಗಳು ಕಳೆದುವು. ಆಗ ಸಹಾಯ ಮಾಡಿದ್ದ ಗೋವಿಂದಪ್ಪಂಗೆ ಅದೇ ಸ್ಥಿತಿ ಬಂತು. ತೀರಾ ನಿರ್ಗತಿಕನಾದಾಗ ಏನ್ ಮಾಡ್ಲಿ ಚಾರ್ಲಿ, ನನ್ನೆಲ್ಲ ವ್ಯವಹಾರ ಕೈಕೊಡ್ತು ಅಂತ ಗೋಗರದ. ಆಗ ಚಾರ್ಲಿ, ಭಯ ಪಡಬೇಡ ಗೋವಿಂದಪ್ಪ, ನೀನಂದು ಸಹಾಯ ಮಾಡಿದ ನಾರಾಯಣನ ಬಳಿ ಹೋಗೋಣ, ಆತ ಖಂಡಿತವಾಗಿ ನಿನಗ್ ಸಹಾಯ ಮಾಡ್ತಾನೆ ಅಂತ ಧೈರ್ಯ ತುಂಬ್ದ. ಗೋವಿಂದಪ್ಪ ತನ್ನ ಸ್ನೇಹಿತ ನಾರಾಯಣನನ್ನ ಹುಡುಕೊಂಡು ಚಾರ್ಲಿನೂ ಕರ್ಕೊಂಡು ಹೊರಟ. ತನ್ನ ಆತ್ಮೀಯ ಗೆಳೆಯ ತನ್ನ ಕೈ ಬಿಡೋದಿಲ್ಲ ಅನ್ನೋ ಅಪಾರ ನಂಬಿಕೆ ಅವನಿಗಿತ್ತು. ಆ ಊರಿಗೆ ಹೋದಾಗ ಕತ್ತಲಾಗಿತ್ತು, ಹೀಗಾಗಿ ಒಂದು ಧರ್ಮಶಾಲೆಯಲ್ಲಿ ಉಳ್ಕೊಂಡ್ರು. ಗೋವಿಂದಪ್ಪಂಗೆ ನಾರಾಯಣನ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಅಂದ್ರೆ, ನಾ ಬಂದಿರೋ ವಿಚಾರ ಗೊತ್ತಾದ್ರೆ ರಥದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಾನೆ ತಿಳ್ಕೊಂಡಿದ್ದ. ಹಾಗೆ ಅಲ್ಲಿದ್ದ ಒಬ್ಬ ಕೆಲಸದವನ ಹತ್ರ ಗೋವಿಂದಪ್ಪ ಬಂದಿದ್ದಾನೆ ಅಂತ ಹೇಳು ಅಂತ ಹೇಳಿ ಕಳಿಸ್ದ. ಅಂತೆಯೇ ಆ ಕೆಲಸದವನು ನಿಮ್ಮ ಗೆಳೆಯ ಗೋವಿಂದಪ್ಪ ಬಂದಿದ್ದಾನೆ ಅನ್ನೋ ಸುದ್ದಿ ಹೇಳ್ದ. ಆದ್ರೆ ಆ ನಾರಾಯಣ ಖುಷಿ ಪಡೋದನ್ ಬಿಟ್ಟು ಇದೆಲ್ಲಿಂದ ಪೀಡೆ ಬಂತಪ್ಪ ಅಂತ ಅನ್ಕೊಂಡ. ನಂತರ ಅವರನ್ನ ಕರ್ಕೊಂಡು ಬರೋಕೆ ಅಂತ ಒಂದು ಎತ್ತಿನ ಗಾಡಿನ ಕಳಿಸ್ದ. ಹೊರಗ್ ನಿಲ್ಲೋಕೆ ಹೇಳ್ದ. ಬೇಗ ಬರದೆ 3 ತಾಸು ಗೋವಿಂದಪ್ಪನನ್ನ ಮತ್ತು ಚಾರ್ಲಿಯನ್ನ ಮನೆಯ ಹೊರಗೆ ಕಾಯಿಸ್ದ. ನಂತರ ತಾನೇ ಹೊರಗ್ ಬಂದು ಮುಖ ಗಂಟಿಕೊಂಡು ಏನ್ ಬಂದೆ ಅಂತ ಕೇಳ್ದ. ಗೋವಿಂದಪ್ಪ ತನ್ನ ಕಷ್ಟಗಳನ್ನ ಹೇಳ್ಕೊಂಡ ಮೇಲೆ, ನಿನ್ನ ಕರ್ಮಕ್ಕೆ ನಾನೇನ್ ಮಾಡ್ಲಿ ಎಂದ. ಅದನ್ ಕೇಳಿ ಚಾರ್ಲಿಗೂ ಗೋವಿಂದಪ್ಪಂಗೂ ತುಂಬಾನೇ ಆಶ್ಚರ್ಯವಾಯ್ತು. ಆಮೇಲೆ ನನ್ನಿಂದೇನಾಗುತ್ತೋ ಅದನ್ನ ಮಾಡ್ತೀನಿ. ನಿನ್ನೆ 2,000 ಚೀಲ ಅಕ್ಕಿ ರಾಶಿ ಮಾಡಿದ್ದೀನಿ, ಅದರ ಹೊಟ್ಟು ಬೇಕಾದಷ್ಟಿದೆ, ಅದನ್ನ ಎಷ್ಟು ಬೇಕಾದ್ರೂ ತಗೊಂಡು ಹೋಗು ಅಂತ ಸೇವಕರನ್ನ ಕರೆಸಿ ಒಂದು ಎತ್ತಿನ ಗಾಡಿಯಲ್ಲಿ ಹೊಟ್ಟಿನ ಚೀಲಗಳನ್ನ ಕಳುಹಿಸ್ತಾ. ಚಾರ್ಲಿಗೆ ಇದನ್ ಕಂಡು ಕೋಪ ಬಂತು.
ಇರು ಮಾಡ್ತೀನಿ ಅಂತ ಎತ್ತಿನ ಗಾಡಿಯಲ್ಲಿದ್ದ ಎಲ್ಲಾ ಹೊಟ್ಟುಗಳನ್ನ ನಾರಾಯಣಪ್ಪನ ಹೊಲದ ಮೇಲೆ ಚೆಲ್ದ. ಎಲ್ಲಾ ಕಡೆ ಹರಡಿ ಒಂದು ಬೆಂಕಿ ಕೊಳ್ಳಿಯನ್ನ ಹಿಡಿದು ನಾರಾಯಣಪ್ಪ ಇಲ್ಲಿಗೆ ಬರಬೇಕು ಅಂತ ಆದೇಶ ಮಾಡ್ದ. ನಾರಾಯಣ ಓಡೋಡ್ ಬಂದ. ದಯವಿಟ್ಟು ನನ್ನ ಹೊಲಕ್ಕೆ ಬೆಂಕಿ ಇಡಬೇಡ ಅಂತ ಕೇಳಿಕೊಂಡ. ನಾನು ಗೋವಿಂದಪ್ಪನಿಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟ. ನಂತರ ಏನ್ ಮಾಡ್ದ ಗೊತ್ತಾ ನಾರಾಯಣಪ್ಪ? ಪೊಲೀಸರ ಬಳಿ ಹೋಗಿ ಚಾರ್ಲಿ ಮತ್ತು ಗೋವಿಂದಪ್ಪ ಇಬ್ರು ನನಗೆ ತೊಂದರೆ ಕೊಡ್ತಿದ್ದಾರೆ, ನನ್ನ ಹೊಲಕ್ಕೆ ಬೆಂಕಿ ಇಡ್ತೀನಿ ಅಂತ ಹೆದರಿಸ್ತಾರೆ ಅಂತ ದೂರು ಕೊಟ್ಟ. ಅದನ್ನ ಕೇಳಿ ಪೊಲೀಸರು ಚಾರ್ಲಿ ಮತ್ತು ಗೋವಿಂದಪ್ಪನನ್ನ ಕರೆಸಿದ್ರು. ನಾರಾಯಣ ಹೇಳ್ತಾ ಇರುವುದು ಸತ್ಯಾನ ಅಂತ ಕೇಳಿದ್ರು. ಆಗ ಚಾರ್ಲಿ, ಹೌದು ಸ್ವಾಮಿ, ನಾವು ಹಾಗೆ ಅಂದಿದ್ದು ಸತ್ಯವೇ, ಆದರೆ ಅದಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ದ. ಅದೇನು ಅಂತ ಕೇಳಿದಾಗ ಗೋವಿಂದಪ್ಪ ತಾನು ಅರ್ಧ ಆಸ್ತಿಯನ್ನ ಬರೆದುಕೊಟ್ಟಿದ್ದನ್ನ ಈಗ ಮಾನವೀಯತೆ ಇಲ್ಲದೆ ಅದನ್ನ ಮರ್ತಿದ್ದಾನೆ ಅಂತ ತನ್ನ ನೋವನ್ನ ಹೇಳ್ಕೊಂಡ. ಆ ಪೊಲೀಸರು ನಾರಾಯಣನನ್ನ ಕೇಳಿದಾಗ ಬೇರೆ ವಿಧಿ ಇಲ್ಲದೆ ಎಲ್ಲವನ್ನ ಒಪ್ಕೊಂಡ. ತನ್ನ ತಪ್ಪಾಯ್ತು, ನಾನು ಗೋವಿಂದಪ್ಪಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದ. ನೋಡಿದ್ರ ಮಕ್ಕಳ, ಒಬ್ಬರಿಂದ ಪಡೆದ ಸಹಾಯವನ್ನ ನಾವು ಮರಿಬಾರದು. ಹಾಗೆ ನಮ್ಮ ಕೈಲಾದಷ್ಟು ಅವರಿಗೆ ಮರಳಿ ಸಹಾಯ ಮಾಡೋದು ದೊಡ್ಡ ಗುಣ ತೋರಿಸುತ್ತೆ. ಅದನ್ನರಿತು ಬಾಳೋಣ ಅಲ್ವ ಮಕ್ಕಳ? ಅಜ್ಜಿ ಕಾತೆ ಹೇಳಜ್ಜಿ.